ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯನ್ನು ಪರಿಚಯ ಮಾಡಿಕೊಳ್ಳೋಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಬಗ್ಗೆ ಸಂಕ್ಷಿಪ್ತ ಪರಿಚಯದ ಮಾಹಿತಿ ವಿಡಿಯೋಗಳನ್ನು ನಿಮಗಾಗಿ ತಂದಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾದಗಿರಿ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಮೂವತ್ತನೇ ಜಿಲ್ಲೆಯಾಗಿ ಯಾದಗಿರಿ ಏಪ್ರಿಲ್ ಹತ್ತು ಎರಡು ಸಾವಿರದ ಹತ್ತರಂದು ಅಸ್ತಿತ್ವಕ್ಕೆ ಬಂತು ಶಹಾಪುರ ಮತ್ತು ಸುರಪುರ ತಾಲೂಕುಗಳನ್ನು ಸೇರಿಸಿ ಹೊಸ ಜಿಲ್ಲೆಯಾಗಿ ರಚನೆ ಮಾಡಲಾಯಿತು ಹೀಗಾಗಿ ಇದು ಇತ್ತೀಚೆಗೆ ರಚನೆಯಾದಂತಹ ಜಿಲ್ಲೆ ಯಾದಗಿರಿಯಾಗಿದೆ ಯಾದಗಿರಿ ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾಗಿತ್ತು ಯಾದಗಿರಿ ತಾಲೂಕಿನ ಉತ್ತರದಲ್ಲಿ ಸೇಡಂ ವಾಯುವ್ಯದಲ್ಲಿ ಚಿತ್ತಾಪುರ ಪಶ್ಚಿಮದಲ್ಲಿ ಶಹಾಪುರ್ ಹಾಗೆಯೇ ಪೂರ್ವದಲ್ಲಿ ಆಂಧ್ರ ಪ್ರದೇಶದ ನಗರದ ಮಕ್ತಲ್ ತಾಲೂಕುಗಳು ಇದರ ಒಂದು ನೆರೆಹೊರೆಯ ಪ್ರದೇಶಗಳಾಗಿದ್ದಾವೆ ಯಾದಗಿರಿ ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ಯಾದಗಿರಿ ಶಹಾಪುರ ಸುರಪುರ ಒಡಗೇರ ಗುರುಮಿಟ್ಕಲ್ ಹುಣಸಗಿ ಯಾದಗಿರಿ ಜಿಲ್ಲೆಯ ಪ್ರಮುಖ ತಾಲೂಕುಗಳಾಗಿದ್ದಾವೆ ಐತಿಹಾಸಿಕವಾಗಿ ಯಾದಗಿರಿಯನ್ನು ಏತಗಿರಿ ಎಂದು ಕರೆಯಲ್ಪಡ್ತಾ ಇದ್ದರು ಅನೇಕ ಐತಿಹಾಸಿಕ ಸ್ಮಾರಕಗಳಿಂದ ಕೂಡಿದ್ದು ಮೂರು ಸುತ್ತಿನ ಕೋಟೆಗಳನ್ನು ಹೊಂದಿರುವ ಬೆಟ್ಟದ ಕೋಟೆಯನ್ನು ಹೊಂದಿದೆ ಬೆಟ್ಟದ ಮೇಲೆ ಮೂರು ಪ್ರಾಚೀನ ದೇವಾಲಯಗಳು ಮಧ್ಯಕಾಲೀನ ಮಸೀದಿಗಳು ಹಾಗೆಯೇ ಅನೇಕ ಸಣ್ಣ ಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರೋದನ್ನು ಗಮನಿಸಬಹುದು ಈ ಒಂದು ಪಟ್ಟಣವು ಹತ್ತರಿಂದ ಹನ್ನೆರಡನೇ ಶತಮಾನದವರೆಗೆ ಪಶ್ಚಿಮ ಚಾಲುಕ್ಯರ ಸಾಮ್ರಾಜ್ಯದ ಭಾಗವಾಗಿತ್ತು ಯಾದಗಿರಿ ಎಂಬ ಹೆಸರು ಐತಿಹಾಸಿಕವಾಗಿ ಏತಗಿರಿ ಅದರ ಆರಂಭಿಕ ಮಧ್ಯಕಾಲೀನ ಆಡಳಿತಗಾರರಾದಂಥ ಯಾದವರಿಂದ ಬಂದಿದೆ ಅವರು ಸ್ಥಾಪಿಸಿದಂತಹ ಕಲಾಕೃತಿಗಳು ಬೆಟ್ಟದ ಮೇಲೆ ಇದ್ದವು ಹಾಗಾಗಿ ಕನ್ನಡದಲ್ಲಿ ಗಿರಿ ಎಂದರೆ ಬೆಟ್ಟ ನಗರದ ಪ್ರಮುಖ ಆರ್ಥಿಕ ಅಭಿವೃದ್ಧಿಯು ಶೋರಾಪುರದ ಸಂಸ್ಥಾನದ ಬ್ರಿಟಿಷ್ ಆಡಳಿತಗಾರ ಮೆಡೋಸ್ ಟೇಲರ್ ಅಡಿಯಲ್ಲಿ ನಡೆಯಿತು ಈಗ ಕರ್ನಾಟಕದ ನಕ್ಷೆಯಲ್ಲಿ ಯಾದಗಿರಿ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಸೊ ಕೆಂಪು ಬಣ್ಣದಿಂದ ಗುರುತಿಸಿರುವಂತಹ ನಕ್ಷೆ ಏನಿದೆ ಅದು ಯಾದಗಿರಿ ಜಿಲ್ಲೆಯ ನಕ್ಷೆಯಾಗಿದೆ ಈ ಒಂದು ಚಿತ್ರದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು ಬೆಟ್ಟದ ಮೇಲೆ ನಿರ್ಮಿತವಾಗಿರುವಂಥ ಏಕಶಿಲೆಯ ಒಂದು ರಚನೆಯಾಗಿದ್ದು ಇದು ಕೂಡ ಯಾದಗಿರಿ ಜಿಲ್ಲೆಯ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ ಸ್ನೇಹಿತರೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು